ಸ್ನೇಹಿತರೆ ನಮಸ್ಕಾರ. ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಆ ದೇಶದ ಮೂಲಭೂತ ಸೌಕರ್ಯಗಳು ಅಂತೇನು ಹೇಳ್ತೇವೆ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಒಂದು ದೇಶ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಪಡಿಸಿಕೊಳ್ಳದೇ ಇದ್ದರೆ ಆ ದೇಶವನ್ನು ಅಭಿವೃದ್ಧಿಶೀಲ ರಾಷ್ಟ್ರ ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಕರೆಯೋದು ಬಹಳ ಕಷ್ಟ ಆಗ್ತದೆ. ಭಾರತ ಎಷ್ಟು ನಾಗಾಲೋಟವಾಗಿ ಇಷ್ಟು ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತಾದರೆ ಆ ದೇಶವನ್ನು ಬಹಳ ಕಷ್ಟ ಆಗ್ತದೆ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಕರೀಲಿಕ್ಕೆ. ಆದರೆ ಭಾರತದ ಮೂಲಭೂತ ಸೌಕರ್ಯಗಳು ಎಷ್ಟು ವೇಗವಾಗಿ ಮುಂದುವರಿತಾ ಇದೆ ಅನ್ನುವುದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಮೂಲಭೂತ ಸೌಕರ್ಯಗಳು ಅಂತ ನಾವು ಹೇಳಿದಾಗ ಅದರಲ್ಲಿ ನಾವು ಮುಖ್ಯವಾಗಿ ಗಮನಿಸುವಂಥದ್ದು ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ರಸ್ತೆಗಳ ನಿರ್ಮಾಣ ಅಂತ. ಈ ರಸ್ತೆಗಳ ನಿರ್ಮಾಣಕ್ಕೆ ಈ ಸರ್ಕಾರ ಎಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಾ ಇದೆ ಅಂತ ಹೇಳಿದರೆ, ಕಳೆದ ಅಂದರೆ 2013-14 ಹೊತ್ತಿಗೆ ಭಾರತದಲ್ಲಿ ಒಂದು ದಿನಕ್ಕೆ 12.1 ಕಿಲೋಮೀಟರ್ನಷ್ಟು ರಸ್ತೆಗಳ ನಿರ್ಮಾಣ ಆಗ್ತಾ ಇತ್ತು, ನಿರ್ಮಾಣ ಅಂತ ಹೇಳಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆದರೆ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಒಂದು ದಿನಕ್ಕೆ 29 ಕಿಲೋಮೀಟರ್ನಷ್ಟು ರಸ್ತೆಗಳು ನಿರ್ಮಾಣ ಆಗ್ತಾ ಇದೆ. ಇದು ಬಹಳ ದೊಡ್ಡ ಅಚೀವ್ಮೆಂಟ್ ಭಾರತ ಸರ್ಕಾರದ್ದು ಅನ್ನುವುದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು. ಇದ್ರ ಮುಖ್ಯ ಉದ್ದೇಶ ಇರುವಂಥದ್ದು ರೋಡ್ ನಮ್ಮ ದೇಶದ ಮೂಲಭೂತ ಸೌಕರ್ಯವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಅಂತ. 2014 97,000 ಕಿಲೋಮೀಟರ್ನಷ್ಟು ರಾಷ್ಟ್ರೀಯ ಹೆದ್ದಾರಿ ಭಾರತದಲ್ಲಿ ಇತ್ತು. ಆದರೆ ಈಗ ಪ್ರೆಸೆಂಟ್ 145,000 ಕಿಲೋಮೀಟರ್ನಷ್ಟು ರಾಷ್ಟ್ರೀಯ ಹೆದ್ದಾರಿ ಭಾರತದಲ್ಲಿದೆ. ಅಂದರೆ ಕಳೆದ ಒಂದು 7-8 ಒಟ್ಟು 50,000 ಕಿಲೋಮೀಟರ್ನಷ್ಟು ರಾಷ್ಟ್ರೀಯ ಹೆದ್ದಾರಿಗಳ ಜಾಸ್ತಿ ಆಗಿದೆ, ಅಂದರೆ ಹೆಚ್ಚಾಗಿದೆ ಅನ್ನೋದನ್ನು ಮುಖ್ಯವಾಗಿ ಗಮನಿಸಬೇಕಾದ್ದು. ಇದು ಕೂಡ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ನಮ್ಮ ಸರ್ಕಾರ ಮಾಡಿದಂಥ ಒಂದು ದೊಡ್ಡ ಹೆಜ್ಜೆ ಅಂತ. ಈ ಹಿಂದೆ ಎಷ್ಟು ಖರ್ಚು ಮಾಡ್ತಾ ಇದ್ರು ನಮ್ಮ ರೋಡ್ಗಳ ಡೆವಲಪ್ಮೆಂಟ್ಗೆ ಅಂತ ಹೇಳಿದರೆ, 2013-14 31,000 ಕೋಟಿಯಷ್ಟು ಹಣವನ್ನು ಇಡೀ ದೇಶದ ರೋಡ್ಗಳ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ 31,000 ಕೋಟಿಯಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ರು. ಆದರೆ ಈಗ ಪ್ರೆಸೆಂಟ್ ಭಾರತದಲ್ಲಿ 2.7 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನು ರೋಡ್ಗಳ ಕನ್ಸ್ಟ್ರಕ್ಷನಿಗೋಸ್ಕರವೇ ಬಳಸಿಕೊಳ್ತಾ ಇದ್ದಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾದಂಥ ವಿಷಯ. ಅಂದರೆ ಇದರಲ್ಲಿ ನಾನು ಒಟ್ಟು ಹೇಳಲಿಕ್ಕೆ ಹೊರಟಂಥ ವಿಷಯಗಳು ಏನು ಅಂತ ಹೇಳಿದರೆ, ಒಂದು ದೇಶ ಅಭಿವೃದ್ಧಿ ಆಗುವಾಗ ಅದಕ್ಕೆ ಬೇರೆ ಬೇರೆ ದೇಶಗಳಿಂದ MNCಗಳು ಕಂಪನಿಗಳೆಲ್ಲ ಬರಬೇಕಾಗಿರ್ತದೆ. ಆ ಕಂಪನಿಗಳು ನಮ್ಮ ದೇಶದಲ್ಲಿ ರೋಡೇ ಸರಿ ಇಲ್ಲ ಅಂತಾದರೆ ಆ ಕಂಪನಿಗಳು ಬಂದು ಇಲ್ಲಿ ಹೂಡಿಕೆಯನ್ನು ಮಾಡೋದು ಬಹಳ ಕಷ್ಟದ ವಿಷಯ. ಅವುಗಳಿಗೆ ಮುಖ್ಯವಾಗಿ ನಮಗೆ ಬೇಕಾದದ್ದು ರೋಡ್ನ ಕನ್ಸ್ಟ್ರಕ್ಷನ್. ಅದನ್ನು ಈ ಸರ್ಕಾರ ಬಹಳ ಮುತುವರ್ಜಿಯಿಂದ ಮಾಡ್ತಾ ಇದೆ. ಈಗ ನಾವು ಈಗಾಗಲೇ ಮೈಸೂರು ಮತ್ತು ಬೆಂಗಳೂರು ಹೈವೇಯನ್ನು ನೋಡ್ತಾ ಇದ್ದೇವೆ. ಇದೇ ರೀತಿ ಡೆಲ್ಲಿ ಮತ್ತು ಮುಂಬೈಯನ್ನು ಕನೆಕ್ಟ್ ಮಾಡುವಂತಹ ಹೈವೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಈ ರೀತಿಯಾಗಿ ಬಹಳಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಬೇರೆ ಬೇರೆ ತುಂಬ ಬಹಳಷ್ಟು ಹೈವೇಗಳು ನಮ್ಮ ದೇಶದಲ್ಲಿ ಈಗಾಗಲೇ ನಿರ್ಮಾಣ ಆಗಿದೆ. ಅದನ್ನು ಉಳಿದಂತೆ ಭಾರತ್ಮಾಲಾ ಅನ್ನುವಂಥ ಪ್ರಾಜೆಕ್ಟ್ನ ಮೂಲಕ ಇಡೀ ದೇಶದಾದ್ಯಂತ ಒಂದು ಹೈವೇಗಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ದೊಡ್ಡ ಕೆಲಸ ಕೂಡ ನಡೀತಾ ಇದೆ. ಈ ರೀತಿಯಾಗಿ ನಮ್ಮ ದೇಶ ಅಭಿವೃದ್ಧಿಯನ್ನು ಮೂಲಭೂತ ಸೌಕರ್ಯಗಳ ನಿಟ್ಟಿನಲ್ಲಿ ಕೂಡ ಅಭಿವೃದ್ಧಿ ಹೊಂದ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬಹುದಾದಂಥದ್ದು. ಇದಿಷ್ಟು ಇವತ್ತಿನ ವಿಷಯ. ಧನ್ಯವಾದ.